ಜಿ7 ನ್ಯೂಸ್ ಗೆ ಸ್ವಾಗತ. ಮಾಲೂರು ತಾಲೂಕಿನ ಜಯಮಂಗಲ ಗ್ರಾಮದಲ್ಲಿ ಶುಕ್ರವಾರ ಪರಿಸರ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಗ್ರಾಮದಲ್ಲಿರುವ ಕೂಲಿ ಕಾರ್ಮಿಕರು ಹಾಗೂ ಬಡ ಕುಟುಂಬಗಳಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಇದೇ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಟಿವಿ ಕೃಷ್ಣಪ್ಪ ಮಾತನಾಡಿ, ಪರಿವಾರ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷ ಹರೀಶ್ ಹಾಗೂ ರಘುನಾಥ್ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಬಡವರಿಗೆ ಹೆಚ್ಚಿನ ಸಹಕಾರವನ್ನು ನೀಡಿದೆ. ಇನ್ನು ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚಾಗಿ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಅದರಲ್ಲೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ರಘುನಾಥ್ ಅವರು ಈ ಹಿಂದೆ 5 ವರ್ಷದ ಅವಧಿಯಲ್ಲಿ ಜಯಮಂಗಲ ಗ್ರಾಮದ ಕೆರೆಯ ಅಂಗಳದ 80 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 15,000 ಕ್ಕೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದಾರೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ಪರಿವಾರ ಸಂಸ್ಥೆಯ ನಿರ್ದೇಶಕ ರಘುನಾಥ್ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಕೆಲವು ಮುಖಂಡರಿಗೆ ಪ್ರಚಾರದ ಗೀಳು ಹೆಚ್ಚಾಗುತ್ತಿದೆ. ಒಬ್ಬರಿಗೆ ಮಾಸ್ಕ್ ನೀಡುವುದು, ಮತ್ತೊಬ್ಬರಿಗೆ ಒಂದು ಕಿಟ್ ನೀಡಿ ಅದನ್ನು ಫೇಸ್ಬುಕ್, ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಳ್ಳುತ್ತಿರುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ನಿರ್ಗತಿಕರು ಬಡವರಿಗೆ ಕಿಟ್ಗಳನ್ನು ನೀಡಿ ಪ್ರಚಾರಕ್ಕೆ ಬಳಸಿಕೊಳ್ಳುವುದು ಬೇಡ. ಕಿಟ್ ವಿತರಣಾ ಸಮಾರಂಭದಲ್ಲಿ 1,000-2,000 ಮಂದಿಯನ್ನು ಸೇರಿಸುವುದು, ಸರ್ಕಾರದ ನಡೆಯನ್ನು ಟೀಕಿಸುವುದು ಬೇಡ. ಸರ್ಕಾರ ತಪ್ಪು ಮಾಡಿದೆ, ಅದನ್ನು ಸರಿಪಡಿಸುವುದರ ಬಗ್ಗೆ ಮನವರಿಕೆ ಮಾಡಿಕೊಳ್ಳಬೇಕು. ಇಬ್ಬರಿಗೆ ಮಾತ್ರ ಕಿಟ್ ನೀಡುತ್ತಿದ್ದು ಉಳಿದ ಕಿಟ್ಗಳನ್ನು ಪದಾಧಿಕಾರಿಗಳು ಮನೆ ಮನೆಗೆ ತಲುಪಿಸಲಿದ್ದಾರೆ. ಇದರ ಹಿಂದೆ ನನಗೆ ರಾಜಕೀಯ ಉದ್ದೇಶ ಇಲ್ಲ, ರಾಜಕಾರಣದ ಆಕಾಂಕ್ಷಿಯೂ ನಾನಲ್ಲ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮಹೇಂದರ್, ವಿನಯ್, ಪ್ರಭು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೋಮಶೇಖರ್, ಮಂಜುನಾಥ್, ಮಾಜಿ ಸದಸ್ಯರಾದ ಟಿವಿ ಮುನಿರಾಜು, ಶಶಿಕುಮಾರ್, ಮುಖಂಡರಾದ ಅಂಜುನಪ್ಪ, ಮಂಜುನಾಥ್, ಟಿವಿ ತಿಮ್ಮರಾಯಗೌಡ ಇನ್ನಿತರರು ಹಾಜರಿದ್ದರು. ಇನಾಯತ್, ಇ7 ನ್ಯೂಸ್, ಮಾಲೂರು. ಜಯಮಂಗಲ ಗ್ರಾಮದಲ್ಲಿ ಪರಿವಾರ ಫೌಂಡೇಶನ್ ಅಧ್ಯಕ್ಷ ಅಂತ ಹರೀಶ್ ಅವರು ಮತ್ತು ಗೌರವ ಅಧ್ಯಕ್ಷರು ಪರಿವಾರ ಫೌಂಡೇಶನ್ನ ಮತ್ತು ಸ್ನೇಹಿತರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಬರುವಂಥ ವತಿಯಿಂದ ನಿರಂತರವಾಗಿ ಈ ಒಂದು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾಯಿದೆ. ಆ ಫೌಂಡೇಶನ್ ಅಧ್ಯಕ್ಷರು ಹರೀಶ್ ಅವರು ಮತ್ತು ಗೌರವಾಧ್ಯಕ್ಷರು ರಘು ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಉಚಿತವಾಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಇವರು 5 ವರ್ಷ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 75-80 ಎಕರೆ ಏನು ಕೆರೆ ಇದೆ, ಅದಕ್ಕೆಲ್ಲ ಅವರ ಸ್ವಂತ ಖರ್ಚಿಯಿಂದ ನೀರನ್ನು ಆಯಿಸೋ ಮುಖಾಂತರ ಸುಮಾರು 15,000 ಗಿಡಗಳನ್ನ ನೆಟ್ಟಿರ್ತಕ್ಕಂಥದ್ದು, ಅದು ಸುಮಾರು ಇವಾಗ ಒಂದು 10-15 ಅಡಿ ಬೆಳೆದು ಒಂದು ಒಳ್ಳೆ ಕಾಣನ ಪರ್ವತನೆಯಾಗಿ ಕಾಣವನ್ನಾಗಿ ಪರ್ವತನೆ ಮಾಡಿದ್ದಾರೆ. ಇವತ್ತು ಆಕ್ಸಿಜನ್ ಕೊರತೆ ಈ ದೇಶದಲ್ಲಿ ಅತಿ ಹೆಚ್ಚು ಕೊರತೆ ಇದೆ. ಮರ ಬೆಳೆಸಬೇಕು ಅಂತೇಳಿ ಜನ ಜೀವನದಲ್ಲಿ ಒಂದು ಮಹತ್ ಕಾರ್ಯನ ಮಾಡಿದ್ದಾರೆ. ಅದಕ್ಕೆ ಇವತ್ತು ನನ್ನ ಸ್ನೇಹಿತರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕರೆದು ಈ ಕಾರ್ಯಕ್ರಮ ಕೊಡಿಸ್ಕೊಂತಿದ್ದಾರೆ. ನಾವು ಕೂಡ ಅವ್ರಿಗೆ ಯಾವಾಗಲೂ ಕೂಡ ಸಹಕಾರ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಈ ಪ್ಯಾಂಡಮಿಕ್ ಏನು ಕೋವಿಡ್ ಇದೆ ಅದರ ಪ್ರಯುಕ್ತ ಸಾಂಕೇತಿಕವಾಗಿ ಇವತ್ತು ಜಯಮಂಗಲ ಗ್ರಾಮದಲ್ಲಿ ಏನು ಇವತ್ತು ನಿರ್ಗತಿಕರು ಕೂಲಿ ಕಾರ್ಮಿಕರು ಅಂಥವ್ರು ಅತಿ ಹೆಚ್ಚು ಇರತಕ್ಕಂಥ ಗ್ರಾಮ, ಅದಕ್ಕೆ ಇವರು ಪರಿವಾರ ಫೌಂಡೇಶನ್ನಿಂದ ನನ್ನ ಸನ್ಮಾನ್ಯ ರಘುನಾಥ್ ಅವರು ಈ ಒಂದು ಉಚಿತವಾಗಿ ಈ ಆಹಾರದ ಕಿಟ್ಟನ್ನು ವಿತರಿಸ್ತಿದ್ದಾರೆ. ಇವತ್ತು ಜನ ಸೇರಿಸಿ ಇದನ್ನು ಮಾಡೋದು ಬೇಡ ಅಂತೇಳಿ, ಯಾಕೆಂತಂದರೆ ಇವತ್ತು ಕೋವಿಡ್ದು ಜನ ಮೊಬಿಲೈಸ್ ಆಗೋದ್ರಿಂದನೇ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ. ಅದಕ್ಕೆ ನಾವು ಈ ಒಂದು ತಿಳುವಳಿಕೆ ಇರ್ತಕ್ಕಂಥವ್ರು ಸಾಂಕೇತಿಕವಾಗಿ ಇದನ್ನು ಮಾಡಿ ಜನಗಳನ್ನ ಸೇರಿಸ್ದಂಗೆ ಅವರ ಮನೆ ಹತ್ರನೇ ಇದನ್ನು ಹೋಗಿ ವಿತರಣೆ ಮಾಡೋಂಥ ಕಾರ್ಯಕ್ರಮ ಈ ಪರಿವಾರದ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರಿಗೆ ಈ ಒಂದು ಮಾಲೂರು ತಾಲೂಕಿನ ಸಮಸ್ತ ಜನಗಳ ಪರವಾಗಿ ಆ ಪರಿವಾರದ ಫೌಂಡೇಶನ್ನ ಅಧ್ಯಕ್ಷ ಮತ್ತು ಗೌರವಾಧ್ಯಕ್ಷ ಅಂತ ರಘುನಾಥ್ ಅವರಿಗೆ ಅಭಿನಂದನೆಗಳ ನಂತರ ಈ ಥರ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ, ನಾವು ಕೂಡ ಅವ್ರ ಜೊತೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಕೈಗೊಳ್ಳುತ್ತೇವೆ ಅಂತೇಳಿ ಸಂದರ್ಭ ಹೇಳ್ತಾ ಅಲ್ಲಿ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಬಡವರಿಗೆ, ಕಾರ್ಮಿಕರ ವರ್ಗದವರಿಗೆ, ನಿರ್ಗತಿಕರಿಗೆ ಈ ಥರ ಉಚಿತವಾಗಿ ಆಹಾರ ಕಿಟ್ಗಳನ್ನು ಕೊಡುವಂಥ ಕೆಲಸ ಪರಿವಾರದ ಏನು ಪರಿವಾರ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ಹರೀಶ್ ಅವರು ಮತ್ತು ರಘುನಾಥ್ ಅವರು ಈ ಕಾರ್ಯಕ್ರಮನ ಮಾಡ್ತಿದ್ದಾರೆ, ಮುಂದುವರಿಸ್ತಾರೆ ಅಂತೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತಾರೆ. ಅಂದರೆ ಸಾಕಷ್ಟು ನೋಡ್ತಾ ಇದ್ದೀವಿ ಹೆಂಗೆ
ಏನು ಅಂತಂದರೆ ಇವತ್ತು ಕೋವಿಡ್ಗಿಂತ ಇನ್ನೊಂದು ದೊಡ್ಡ ಕಾಯಿಲೆ ಇದೆ ಅಂದರೆ ಪ್ರಚಾರದ ಗೀಳು. ಪ್ರಚಾರದ ಗೀಳಿಗೋಸ್ಕರ ನಾವು ಜನಗಳನ್ನ ಒಂದು ಮಾಸ್ಕ್ ಕೊಡೋದು, ಒಂದು ಫೋಟೋ ಹಾಕೋದು, ಒಂದು ಫುಡ್ ಕಿಟ್ ಕೊಡೋದು, ಅಂದರೆ ಒಂದು ಬರೀ ಒಂದು ಟೈಮ್ಗಾಗೋ ಅಂಥ ಒಂದು ಫುಡ್ ಕಿಟ್ ಕೊಟ್ಟು ಅದನ್ನು ಫೇಸ್ಬುಕ್ಕಲ್ಲಿ ಹಾಕೋದು, ವಾಟ್ಸಪ್ಪಲ್ಲಿ ಹಾಕೋದು. ನಾನು ಸಹಾಯ ಮಾಡಬೇಡಿ ಅಂತ ಹೇಳಲ್ಲ, ಸಹಾಯ ಮಾಡಿ. ಆದರೆ ಯಾವುದೋ ಒಬ್ಬ ವ್ಯಕ್ತಿನ ಇವನು ನಿರ್ಗತಿಕ, ಇವನಿಗೇನು ಇಲ್ದೋನು ಅಂತ ತೋರಿಸೋದು ತುಂಬ ತಪ್ಪಾಗುತ್ತೆ. ನಾವಿವತ್ತು ಬುದ್ಧಿವಂತರಿದ್ದೀರಿ, ವಿದ್ಯಾವಂತರಾಗಿದ್ದೀರಿ, ನಾಗರಿಕರು ಅನ್ಸ್ಕೊಂಡಿದ್ದೀವಿ. ಈಗಲೂ ಈ ಪ್ರಚಾರದ ಗೀಳಿಗೆ ಬಿದ್ದು 1000 ಜನ 2000 ಜನ ಅಂತ ಸೇರಿಸೋದು, ಮತ್ತು ಸರ್ಕಾರದ ಪ್ರತಿಯೊಂದು ನಡೆಯನ್ನು ಟೀಕಿಸೋದು. ಹೌದು, ಸರ್ಕಾರ ತಪ್ಪುಗಳು ಮಾಡಿದೆ, ಅದನ್ನು ಸಿದ್ಧಪಡಿಸ್ಕೊಳೋ ಹೋಗೋದಕ್ಕೆ ನಾವು ಹೇಳಬೇಕೇ ಹೊರತು ಪ್ರತಿಯೊಂದು ನಡೆಯೂ ಟೀಕಿಸೋದು ತಪ್ಪು. ಮತ್ತು ಈಗ ನಾನು ಪರ್ಟಿಕ್ಯುಲರಾಗಿ ಒಬ್ಬರನ್ನ ಯಾರನ್ನೋ ಒಬ್ಬರನ್ನ ಟೀಕಿಸ್ತಾ ಇಲ್ಲ. ಇವರು 2000 ಜನ ಸೇರಿಸ್ರು, 3000 ಜನ, ಎಲ್ಲರೂ ಅದನ್ನೇ ಮಾಡ್ತಾ ಇರೋದು. ಯೂಶ್ವಲಿ ನಾವು ಇದನ್ನು ಪ್ರೆಸ್ ಮೀಟ್ ಕೂಡ ಮಾಡಬಾರ್ದು ಅಂತಿದ್ವಿ, ಆದರೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಮಾತ್ರ ಕೊಡಬೇಕು. ಈ ಪ್ಯಾನಡಾಮಿಕಲ್ಲಿ ನಮಗಿನ್ನು ಸಾಕಷ್ಟು ಟೈಮ್ ಇದೆ, ಪ್ಯಾನಡಾಮಿಕ್ ಹೋದ್ಮೇಲೆ ನಾವು ಏನು ಬೇಕಾದ್ರೂ ಮಾಡೋದು, ಏನು ತಪ್ಪಿಲ್ಲ. ಆಮೇಲೆ ಇದರಿಂದ ಯಾವುದೇ ರಾಜಕೀಯದ ಉದ್ದೇಶ ಇಲ್ಲ, ನಾನು ಯಾವುದೇ ರಾಜಕೀಯದ ಆಕಾಂಕ್ಷಿನೂ ಅಲ್ಲ, ಯಾವುದೇ ಪಕ್ಷದಲ್ಲಿ ಯಾವುದೇ ಟಿಕೆಟ್ಗೆ ಆಕಾಂಕ್ಷಿನೂ ಅಲ್ಲ. ಇದನ್ನು ನಿಮ್ಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ.